ಹೆಲೋ ಗಾಯ್ಸ್ ದಿಸ್ ಇಸ್ ಗ್ರೀಷ್ಮ ಫ್ರಮ್ ಗ್ರೀಷ್ಮಾಸ್ ಟೆಕ್ನಿಕ್ ಚಾನಲ್ ಸೊ ನಾನು ಒಂದು ಫ್ಯೂ ಡೇಸ್ ಬ್ಯಾಕ್ ಒಂದು ಶಾರ್ಟ್ಸ್ನ ಅಪ್ಲೋಡ್ ಮಾಡಿದ್ದೆ ಇದೇ ರೀತಿ ನೇಚರ್ ಸೀನ್ ಅಂದರೆ ಈ ಸಮುದ್ರದ ಸೀನ್ ಇರುವಂತಹ ಒಂದು ಶಾರ್ಟ್ಸ್ನ ಅಪ್ಲೋಡ್ ಮಾಡಿದ್ದೆ ಗೆಸ್ ವ್ಯರ್ ಐ ಆಮ್ ಗೋಯಿಂಗ್ ವ್ಲಾಗ್ ವಿಲ್ ಬಿ ಸೂನ್ ಅಂತ ಸೊ ಈ ವ್ಲಾಗ್ನ ನಾನು ಬೇಗ ಅಪ್ಲೋಡ್ ಮಾಡಬೇಕಿತ್ತು ಎಡಿಟಿಂಗೆಲ್ಲ ಆಯಿತು ಸೊ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಈಗ ನಾವು ಐಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ ಸೊ ಬೋಟ್ ಮೇಲೆ ಸೊ ಬೋಟ್ ಮೇಲೆ ಹೋಗೋದೇ ಒಂಥರ ಎಕ್ಸೈಟ್ಮೆಂಟ್ ಥ್ರಿಲ್ಲಿಂಗ್ ಆಗಿರುತ್ತೆ ಸೊ ನೀವು ಇನ್ನೂ ಬೋಟ್ ರೈಡ್ ಮಾಡಿಲ್ಲ ಅಂತ ಹೇಳಿದರೆ ಒಂದು ಸಲ ಆದರೂ ಬೋಟ್ ರೈಡ್ ಮಾಡಿ ಸೊ ಈಗ ನಾವು ಹೋಗ್ತಿರೋ ಐಲ್ಯಾಂಡ್ ಹೆಸರು ಬಂದುಬಿಟ್ಟು ನೇತ್ರಾಣಿ ಐಲ್ಯಾಂಡ್ ಅಂತ ನೀವು ನೋಡ್ತಾ ಇರ್ಬೋದು ಸೊ ಈ ಐಲ್ಯಾಂಡ್ಗೆ ಪಾರಿವಾಳ ದ್ವೀಪ ಅಂತ ಕೂಡ ಕರೀತಾರೆ ಅಂದರೆ ಈ ಐಲ್ಯಾಂಡ್ನ ಮುನ್ ಮೊದಲನೇ ಹೆಸರು ಪಾರಿವಾಳ ದ್ವೀಪ ಅಂತ ಸೊ ಈ ಐಲ್ಯಾಂಡ್ನ ಒಂದು ಸ್ಪೆಷಾಲಿಟಿ ಏನಂತ ಹೇಳಿದರೆ ಈ ಐಲ್ಯಾಂಡ್ನ ಅಂದರೆ ಡ್ರೋನ್ ಏನೋ ತಗೊಂಡು ಹೋಗಿಬಿಟ್ಟು ಮೇಲಿಂದ ಕ್ಯಾಪ್ಚರ್ ಮಾಡಿದರೆ ಈ ಐಲ್ಯಾಂಡ್ ಹಾರ್ಟ್ ಶೇಪಲ್ಲಿ ಕಾಣುತ್ತೆ ಸೊ ಈಗ ಫಸ್ಟ್ ಬೋಟ್ನವ್ರು ಏನಂತ ಏನು ಮಾಡ್ತಾರೆ ಅಂತ ಹೇಳಿದರೆ ಐಲ್ಯಾಂಡ್ನ ಒಂದು ರೌಂಡ್ ಹಾಕ್ತಾರೆ ಸೊ ಆ ರೌಂಡ್ ಹಾಕ್ತಾ ಇರಬೇಕಾದ್ರೆ ನಮಗೊಂದು ಗುಹೆ ಕಾಣುತ್ತೆ ಅದರ ಹೆಸರು ಭೀಮಾ ಗುಹೆ ಅಂತ ಸೊ ನೋಡ್ಬೋದು ಇಲ್ಲಿ ಅನೇಕ ಪ್ರಾಣಿ ಪಕ್ಷಿಗಳೆಲ್ಲ ಇರುತ್ತೆ ಉದಾಹರಣೆಗೆ ಪಾರಿವಾಳ ಕಾಡು ಮೇಕೆಗಳು ಹಾಗೆ ಹಲವು ರೀತಿಯಾದಂತಹ ಪ್ರಾಣಿ ಪಕ್ಷಿಗಳು ಇಲ್ಲಿ ಸಿಗ್ತವೆ ನೋಡಿ ಅಲ್ಲಿ ನಿಮಗೊಂದು ಗುಹೆ ಕಾಣ್ತಾ ಇದೆಯಲ್ಲ ಅದೇ ಭೀಮ ಗುಹೆ ಅಲ್ಲಿ ಒಳಗಡೆ ಹೋಗೋಕ್ಕಾಗತ್ತಾ ಇಲ್ವ ಗೊತ್ತಿಲ್ಲ ನಾವಂತೂ ಹೋಗಿಲ್ಲ ಸೊ ನೋಡ್ಬೋದು ಭೀಮ ಗುಹೆ ಅಂತ ಹೇಳ್ತಾರೆ ಅದಕ್ಕೆ ಸೊ ಈ ಮೌಂಟೇನ ಕ್ಲೈಮ್ ಮಾಡಬೇಕಾಗತ್ತೆ ಸ್ವಲ್ಪ ಕಷ್ಟ ಆಗುತ್ತೆ ಈ ಮೌಂಟೇನ್ ಇಟ್ಸ್ ಹೈಲಿ ಡೇಂಜರಸ್ ಅಂತಲೇ ಹೇಳ್ಬೋದು ಯಾಕಂದರೆ ಈ ಮೌಂಟೇನ್ ಸ್ವಲ್ಪ ಸ್ಲ್ಯಾಂಡ್ ರೀತಿ ಇಲ್ಲ ಸ್ವಲ್ಪ ಸ್ಟ್ರೇಟ್ ರೀತಿ ಇರುತ್ತೆ ಸೊ ಬಿ ಕೇರ್ಫುಲ್ ಫಾರ್ ಕಮಿಂಗ್ ಟು ದಿಸ್ ಪ್ಲೇಸ್ ಸೊ ನಾನು ಮೌಂಟೇನ್ ಕ್ಲೈಮ್ ಮಾಡೋದು ವಿಡಿಯೋ ಮಾಡಲಿಲ್ಲ ಯಾಕಂದರೆ ಇದು ಹೈಲಿ ಡೇಂಜರಸ್ ಅಲ್ಲಿ ಮೊಬೈಲ್ ತೆಗಿಯೋ ಕೂಡ ಆಗೋಲ್ಲ ಸೊ ಮೌಂಟೇನ್ ಕ್ಲೈಮ್ ಮಾಡಿದ ನಂತರ ಮೇಲ್ಗಡೆ ಬರ್ತೀವಲ್ಲ ಅಲ್ಲಿ ಒಂದು ಕಾರ್ಡ್ ದಾರಿ ಇರುತ್ತೆ ಇಲ್ಲಿ ಯಾಕೆ ಬರ್ತಾರೆ ಅಂತ ಹೇಳಿದರೆ ಪೂಜೆ ಮಾಡಿಸ್ಲಿಕ್ಕೆ ಇಲ್ಲಿ ಹಿಂದೂದು ಮುಸ್ಲಿಮ್ದು ಕ್ರಿಶ್ಚನ್ದು ಅನ್ನೋದು ದೇವರು ಇದ್ದಾರೆ ಸೊ ಅಲ್ಲಿ ಪೂಜೆ ಮಾಡಿಸ್ಲಿಕ್ಕಂತ ಎಲ್ಲ ಫಿಷರ್ಮ್ಯಾನ್ಸ್ ಇಲ್ಲಿ ಬರ್ತಾರೆ ಸೊ ಇಲ್ಲಿ ಹೋಗಲಿಕ್ಕೆ ಒಂದು ತುಂಬ ಮನೆಗಳಿಗೆ ಬಾವುಟನ ಕಟ್ಟಿರ್ತಾರೆ ಅದು ದಾರಿ ತೋರಿಸುತ್ತೆ ಸೊ ಇದೆ ನೋಡಿ ಆ ದೇವರು ಸೊ ಇಲ್ಲಿ ನಾವು ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆದಂಥ ಪ್ಲೇಸ್ ಇದೆ ಸೊ ತುಂಬಾ ಪೀಸ್ಫುಲ್ ಆದಂಥ ಪ್ಲೇಸ್ ಅಂತಲೇ ಹೇಳ್ಬೋದು ಸೊ ಅಲ್ಲಿ ನಾವು ಎಲ್ಲರೂ ಹೋಗ್ತಾ ಇದ್ದೀವಿ ಸೊ ಇದೇ ನೋಡಿ ಆ ಪ್ಲೇಸ್ ಇಂದ ಒಳ್ಳೆ ಬೆಸ್ಟ್ ವ್ಯೂ ಸೀನರಿ ಬರುತ್ತೆ ಫೋಟೋಗ್ರಾಫಿಗೆ ಬೆಸ್ಟ್ ಪ್ಲೇಸ್ ಸೊ ಇದೊಂದು ಸ್ಪಾಟ್ನ ಏನು ತೋರಿಸ್ತಾ ಇದ್ದೀನಿ ಅಂತ ಹೇಳಿದರೆ ಇದಕ್ಕೆ ಬಾಂಬ್ ಸ್ಪಾಟ್ ಅಂತಾರೆ ಅಂದರೆ ಇಂಡಿಯನ್ ನೇವಿಯವರು ಇಲ್ಲಿ ಬಾಂಬ್ ಪ್ರಾಕ್ಟೀಸನ್ನ ಮಾಡ್ತಾರೆ ಸೊ ಅವರು ಸಮುದ್ರಲ್ಲಿದ್ದು ಇಲ್ಲಿ ಬಾಂಬ್ನ ಹಾಕಬೇಕಾದ್ರೆ ಈ ಗುಡ್ಡದ ಮೇಲೆ ಹಾಕ್ತಾರೆ ಸೊ ಅದರ ಸ್ಪಾಟ್ ಅದು ಸೊ ಇಲ್ಲಿ ಬರೋಕ್ಕಿಂತ ಮುಂಚೆ ಇಂಡಿಯನ್ ನೇವಿ ಅವ್ರದ್ದು ಪರ್ಮಿಷನ್ನ ಕೇಳಿಕೊಂಡು ಬರಬೇಕು ಸೊ ಎಲ್ಲ ಪ್ಲೇಸ್ನ ತೋರಿಸಾಗಿದೆ ಈಗ ನಾವು ವಾಪಸ್ ರಿಟರ್ನ್ ಹೋಗ್ತಾ ಇದ್ದೀವಿ ಸೊ ಸೊ ಇದೇ ವ್ಲಾಗ್ನ ನಾನು ಶಾರ್ಟ್ಸ್ನ ಹಾಕಿದ್ದೆ ಮೊದಲು ಸೊ ನಮ್ಮ ಚಾನಲಲ್ಲಿ ವೆರೈಟೀಸ್ ಆಫ್ ರೆಸಿಪೀಸ್ ಕ್ರಾಫ್ಟ್ಸ್ ಆರ್ಟ್ ಮೆಹೆಂದಿ ಡಿಸೈನ್ಸ್ ಎಲ್ಲದನ್ನು ಹಾಕಿದ್ದೀನಿ ಸೊ ಇಲ್ಲೊಂದು ಇಂಟ್ರೆಸ್ಟಿಂಗ್ ಅಂತ ಹೇಳಿದರೆ ಇಲ್ಲಿ ಸ್ಕೂಬಾ ಡೈವಿಂಗ್ ಕೂಡ ಮಾಡ್ತಾರೆ ಫೈವ್ ತೌಸಂಡ್ ರುಪೀಸ್ ಎಲ್ಲ ಕೊಟ್ಬಿಟ್ಟು ಮಾಡ್ತಾರೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ಈಗಲೇ ಒಂದು ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೊಂದಿಗೆ ಶೇರ್ ಮಾಡಿ ನಮ್ಮ ಚಾನಲ್ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ಈ ಕೂಡಲೇ ಕೆಳಗಡೆ ಕಾಣ್ತಾರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಆಲ್ ಆಪ್ಷನ್ಗೆ ಸೆಲೆಕ್ಟ್ ಮಾಡಿ ಬಾಯ್